ಥೆಂಕನಡಿಯೂರ್ ಕಾಲೇಜ್ ಸಹಭಾಗಿತ್ವ ಮತ್ತು ಥೆಂಕನಡಿಯೂರ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಇದರ ಸಹಭಾಗಿತ್ವದಲ್ಲಿ ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಾವು ಇವತ್ತು ಈ ಒಂದು ಗದ್ದೆಯಲ್ಲಿ ಕಳೆ ಕೀಳುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಬಹಳ ಒಳ್ಳೆಯ ರೆಸ್ಪಾನ್ಸ್. ಇದು ನಮ್ಮ ಕಾಲೇಜ್ ವತಿಯಿಂದ ಎರಡನೇ ಕಾರ್ಯಕ್ರಮ ಇದು. ಮೋಸ್ಟ್ಲಿ ಪ್ರಥಮ ಕಾರ್ಯಕ್ರಮಕ್ಕೆ ನಾವೊಂದು 70-75 ಮಂದಿಯನ್ನು ಒಗ್ಗೂಡಿಸಿಕೊಂಡು ನಾವು ಉದ್ಯಾವರದಲ್ಲಿ ಮಾಡಿಕೊಂಡಿದ್ದೆವು. ಇವತ್ತು ಥೆಂಕನಡಿಯೂರು ಗ್ರಾಮದಲ್ಲಿಯೇ ನಾವು ಇದನ್ನು ಬಹಳ ಅಚ್ಚುಕಟ್ಟಾಗಿ ನಾವು ನೆರವೇರಿಸಲಿಕ್ಕೆ ನಾವು ಬಹಳ ಇದು ಮಾಡ್ತಿದ್ದೇವೆ. ಮತ್ತು ಬಹಳಷ್ಟು ಮಂದಿ, ಯಾಕಂದರೆ ಸಾಧಾರಣ 100-150 ಮಂದಿ ವಿದ್ಯಾರ್ಥಿಗಳು, ಊರಿನವರು, ಊರಿನ ಹಿರಿಯರು, ಗ್ರಾಮಾಭಿವೃದ್ಧಿ ಯೋಜನೆಯವರು, ಥೆಂಕನಡಿಯೂರು ಸ್ಪೋರ್ಟ್ಸ್ ಕ್ಲಬ್ನವರು, ಮತ್ತು ಹೆಚ್ಚಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಇದಕ್ಕೆ ತಾಲೂಕು ಪಂಚಾಯತ್ ಮೆಂಬರ್ಸ್ ಸಹ ಇಲ್ಲಿದ್ದಾರೆ. ಹಾಗೆ ನಮ್ಮ ಥೆಂಕನಡಿಯೂರು ಗ್ರಾಮ ಪಂಚಾಯತ್ ಸದಸ್ಯರು ಸಹ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರೂ ಸಮಾನವಾಗಿ ಈ ಕೆಲಸವನ್ನು ಹಂಚಿಕೊಳ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಕೃಷಿಯ ಬಗ್ಗೆ ಹೇಳಿಕೊಡುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಮತ್ತು ಅದರನ್ನು ಕಲಿತುಕೊಂಡು, ಯಾಕಂದರೆ ಎಲ್ಲದೂ ಕೃಷಿ ನಮ್ಮ ಮುಖ್ಯವಾಗಿ ಇದಕ್ಕೆ ಕಾರಣಭೂತರು ನಮ್ಮ ಮಾನ್ಯ ಗೌರವಾನ್ವಿತ ಶಾಸಕರಾದ ಕೆ ರಘುಪತಿ ಭಟ್ ಸರ್ ಅವರು. ಯಾಕಂದರೆ ಉಡುಪಿಯಲ್ಲಿ ಕೆದರೊತ್ತನ ಟ್ರಸ್ಟ್ ಮುಖೇನ ಸಾಧಾರಣ ಒಂದು 1,500 ಎಕರೆಕ್ಕಿಂತ ಮೇಲೆ ಎಲ್ಲ ಹಡಲಿ ಭೂಮಿಯನ್ನು ಈ ಸಲ ಬೇಸಾಯಗೊಳಿಸಿದ್ದು, ಹಸಿರು ಕ್ರಾಂತಿಯನ್ನೇ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಾವು ಒಂದು ಮುಖ್ಯವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಂದಿನ ನಮ್ಮ ಕಾಲೇಜು ವತಿಯಿಂದ ನಾವು ಸಹ ಒಂದು ಪ್ಲ್ಯಾನ್ ಹಾಕ್ಕೊಳ್ತಾ ಇದ್ದೇವೆ. ಬರುವ ವರ್ಷ ಥೆಂಕನಡಿಯೂರಲ್ಲಿದ್ದ ಒಂದು ಇದೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ತುಂಬ ಖುಷಿಯ ವಿಷಯ ಅಂತ ಹೇಳಿದ್ರೆ, ಈಗ ನಮ್ಮ ಶಾಲಾ ಕಾಲೇಜಿನ ಮಕ್ಕಳಿದ್ರಲ್ಲಿ ಭಾಗವಹಿಸ್ತಾ ಇದ್ದಾರೆ, ಅವರಿಗೊಂದು ಹೊಸ ಅನುಭವ. ಕೃಷಿಯ ಬಗ್ಗೆ ಪ್ರೋತ್ಸಾಹ ಕೊಡಲಿಕ್ಕೆ ಇಂಥ ಒಳ್ಳೆಯ ಕೆಲಸ ಮತ್ತು ಯಾರೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಶಾಸಕರಾದ ರಘುಪತಿ ಭಟ್ ಅವರ ಕನಸಿನ ಯೋಜನೆ, ಈ ಯೋಜನೆ ಈಗ ಕಾರ್ಯರೂಪಕ್ಕೆ ಬರ್ತಾ ಇರೋದು ನಮಗೆಲ್ಲ ಹಸಿರಾಗಿ ಕಾಣ್ತಾ ಇದೆ. ಈ ಹಡಿಲು ಈ ಗದ್ದೆಯೆಲ್ಲ ಮೊದಲು ನೋಡಬೇಕಾದ್ರೆ ತುಂಬ ಇದು ಗಿಡ ಗಂಟೆಯಲ್ಲಿ ಬೆಳ್ಕೊಂಡು ಅದೊಂದು ನಿಷ್ಪ್ರಯೋಜಕವಾಗಿತ್ತು. ಈಗ ಅದರಲ್ಲಿ ನಾವು ಅನ್ನ ಬ್ರಹ್ಮನ ನಾಡಿನಲ್ಲಿ ಒಂದು ಅನ್ನ ಉತ್ಪಾದನೆ ಮಾಡುವಂಥ ಈ ಒಳ್ಳೆ ಕಾರ್ಯದಲ್ಲಿ ನಮ್ಮ ಶಾಸಕರು ತೊಡಗಿಸಿಕೊಂಡಲ್ಲಿ ಮಳೆ ಬುಲ್ಲು ಹೋದರೆ ಅಲ್ಲಿ ಬೆಳೆ ಬೆಳೆಯುವುದಿಲ್ಲ. ಅಂದರೆ ಒಂದು ಸಾರಿ ಭೂಮಿ ಹೊಡೆದರೆ ನೆಟ್ಟ ಮೇಲೆ ಮತ್ತೆ ಬೆಳೆ ಬರೋದಿಲ್ಲ. ಅಂಥದ್ದೆಲ್ಲ ಕೆಲವು ಎಲ್ಲ ಸಮಸ್ಯೆಗಳುಂಟು, ಕೆಲವು ಚಿಂತನೆ ಮಾಡಬೇಕು. ಬೆಟ್ಟು ಮಾಡದೇ ಇದ್ದಿಲ್ಲ, ಬೈಲನ್ನು ಹಡಿಲ್ಬಿಡ್ಬೇಕು. ನಾನು ಹೇಳೋದು ನನ್ನ ಒಂದು ಒಪಿನಿಯನ್, ಬೆಟ್ಟು ಇರಲಿ ತೊಂದರೆ ಇಲ್ಲ. ಅಲ್ಲಿ ತೆಂಗಿನ ಸಸಿಗಳು ನೆಡ್ಬೋದು, ಅಥವಾ ತೆಂಗು ನೆಡ್ಬೋದು, ಬಾಳೆ ನೆಡ್ಬೋದು, ಅಥವಾ ಯಾವುದನ್ನು ನೆಡ್ಬೋದು. ಈ ಬೈಲು ಏನೇ ಮಾಡಲಿಕ್ಕೆ ಆಗೋದಿಲ್ಲ. ಬೈಲಲ್ಲಿ ಒಂದಾದರೂ ಬೆಳೆ ಬೆಳೆಸುವ ಒಂದು ಕಾರ್ಯಕ್ರಮ ಮಾಡಬೇಕು. ಯೋಚನೆ ಭಾರಿ ಖುಷಿ ಆಗ್ತದೆ ನಮಗೆ. ನಾನು ಬಂದಿದ್ದೆ, ನಾನು ಇಲ್ಲದ್ರೆ ಮೊನ್ನೆ ಒಂದು 2 ಸಾರಿ ಬಂದು ಹೋದೆ. ಯಾವ್ದು ಗದ್ದೆ ಅದಕ್ಕೆ ಒಳ್ಳೆಯದುಂಟು. ಈಗ ನಮ್ಮ ಗದ್ದೆ ನೆಟ್ಟಿದಾರಲ್ಲ, ಅದು ನಂಗೆ ಭಾರಿ ಇಂಟ್ರೆಸ್ಟ್. ಅದು ನಮ್ಮ ಅಲ್ಲೊಂದು ನೆಟ್ಟಿದ್ದಾರೆ ನಮ್ಮ ಗದ್ದೆ, ಅದು ಸುಮಾರು 10 ವರ್ಷ ಅಡಿಲ್ಬಿಟ್ಟದೆ ಆ್ಯಕ್ಚುಲಿ. ಅದು ಭಾರಿ ಒಳ್ಳೆಯದುಂಟು. ಮತ್ತೊಂದು ಲಾಸ್ಟಿಗೆ ನಾವು ನಿನ್ನೆ ಹೋದ ವರ್ಷದ ತನಕ ಸಾಗುವಳಿ ಮಾಡ್ತಿತ್ತು, ಅದು ಒಳ್ಳೆಯದಿಲ್ಲ. ಅದು ಎಂಥದ ನಡುವಾಗ ಲೇಟ್ ಆಯಿತಾ ಎಂಥದ, ಒಂದು ಸ್ವಲ್ಪ ಅಷ್ಟು ಬರಲಿಲ್ಲ. ಅದು ಒಂದು ಇದು ಫಸ್ಟ್ ವರ್ಷ ಅಲ್ಲ, ಈ ವರ್ಷ ಇನ್ನು ಬರೋ ವರ್ಷ ಇದಕ್ಕೆ ಇಂಪ್ರೂವ್ಮೆಂಟ್ ಆಗ್ತದೆ, ಡೆಫಿನೆಟ್ ಆಗ್ತದೆ.